आत्म विद्यार्थिगळे आर्मी मैथ्स ट्यूटर के तम्मन्न स्वागत कोर्ता नावु कळेद वीडियोदल्लि 10ने तरगति त्रिभुजगळु पाठदल्लि अभ्यास 2.4 रल्लिरुव मोदल 4 प्रश्नेगळिगे उत्तरगळन्नु कंडुकोंडिद्दीवि। तावेनादरू आ वीडियोवन्नु नोडिल्ल अंद्रे डिस्क्रिप्शन नल्लि लिंक अन्नु हाकिरुत्तीनि, तावु आ वीडियोवन्नु नोडबहुदु। इवत्तिन ई ओंदु वीडियोदल्लि अभ्यास 2.4 रल्लिरुव 5 6 मत्तु 7ने प्रश्नेगळिगे उत्तरगळन्नु नोडोण। अभ्यास 2.4 ರಲ್ಲಿರುವ 5ನೇ ಪ್ರಶ್ನೆ ಡಿ, ಇ ಮತ್ತು ಎಫ್ ಗಳು ಕ್ರಮವಾಗಿ ತ್ರಿಭುಜ ಎಬಿಸಿ ಯ ಬಾಹುಗಳಾದ ಎಬಿ, ಬಿಸಿ ಮತ್ತು ಎಸಿ ಗಳ ಮಧ್ಯಬಿಂದುಗಳಾದರೆ ತ್ರಿಭುಜ ಡಿಇಎಫ್ ಮತ್ತು ತ್ರಿಭುಜ ಎಬಿಸಿ ಯ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ। ವಿದ್ಯಾರ್ಥಿಗಳೇ, ಈ ತ್ರಿಭುಜ ಎಬಿಸಿ ಅನ್ನು ತಾವು ಗಮನಿಸಬಹುದು, ಎಬಿ ಬಾಹುವಿನ ಮಧ್ಯಬಿಂದು ಡಿ ಆಗಿದೆ, ಬಿಸಿ ಬಾಹುವಿನ ಮಧ್ಯಬಿಂದು ಇ ಆಗಿದೆ, ಎಸಿ ಬಾಹುವಿನ ಮಧ್ಯಬಿಂದು ಎಫ್ ಆಗಿದೆ। ವಿದ್ಯಾರ್ಥಿಗಳೇ, ಈ ಮಧ್ಯಬಿಂದುಗಳನ್ನು ನಾವು ಸೇರಿಸಿದರೆ ನಮಗೆ ತ್ರಿಭುಜ ಡಿ ಇ ಎಫ್ ಸಿಗುತ್ತಾ ಇದೆ। ವಿದ್ಯಾರ್ಥಿಗಳೇ, ತ್ರಿಭುಜ ಡಿ ಇ ಎಫ್ ದ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣಕ್ಕಿರತಕ್ಕಂಥ ಅನುಪಾತವನ್ನು ನಾವೀಗ ಕಂಡು ಹಿಡಿಯಬೇಕಾಗಿದೆ। ವಿದ್ಯಾರ್ಥಿಗಳೇ, ಪರಿಹಾರದಲ್ಲಿ ತಾವು ಬರೀತೀರಾ, ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇ ಮತ್ತು ಎಫ್ ಗಳು ಕ್ರಮವಾಗಿ ಎ ಬಿ, ಬಿ ಸಿ ಮತ್ತು ಎ ಸಿ ಗಳ ಮಧ್ಯಬಿಂದುಗಳು। ವಿದ್ಯಾರ್ಥಿಗಳೇ, 9ನೇ ತರಗತಿಯಲ್ಲಿ ನಾವು ಮಧ್ಯಬಿಂದು ಪ್ರಮೇಯವನ್ನು ಅಭ್ಯಾಸ ಮಾಡಿದ್ದೇವೆ। ವಿದ್ಯಾರ್ಥಿಗಳೇ, ಈ ಮಧ್ಯಬಿಂದು ಪ್ರಮೇಯ ಏನನ್ನು ಹೇಳ್ತದೆ ಅಂದರೆ, ಒಂದು ತ್ರಿಭುಜದ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ಸರಳ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುವುದು ಮತ್ತು ಈ ಮೂರನೇ ಬಾಹುವಿನ ಅರ್ಧದಷ್ಟಿರುವುದು ಅಂತ ಮಧ್ಯಬಿಂದು ಪ್ರಮೇಯ ಹೇಳ್ತದೆ। ವಿದ್ಯಾರ್ಥಿಗಳೇ, ಇಲ್ಲಿ ಎ ಬಿ ಬಾಹುವಿನ ಮಧ್ಯಬಿಂದು ಡಿ ಆಗಿದೆ, ಎ ಸಿ ಬಾಹುವಿನ ಮಧ್ಯಬಿಂದು ಎಫ್ ಆಗಿದೆ। ಅಂದರೆ ಈ ಡಿ ಬಿಂದು ಮತ್ತು ಎಫ್ ಬಿಂದುವನ್ನು ನಾವು ಸೇರಿಸಿದರೆ ನಮಗೆ ಡಿ ಎಫ್ ಸರಳ ರೇಖೆ ಸಿಗ್ತದೆ। ಅಂದರೆ ಈ ಡಿ ಎಫ್ ಅಂತಕ್ಕಂಥದ್ದು ಈ ಮೂರನೇ ಬಾಹು ಅಂದರೆ ಬಿ ಸಿ ಬಾಹುವಿಗೆ ಹೋಲಿಸಿದರೆ ಈ ಡಿ ಎಫ್ ಅರ್ಧ ಇರ್ತದೆ। ಆದ್ದರಿಂದ ವಿದ್ಯಾರ್ಥಿಗಳೇ, ಮಧ್ಯಬಿಂದು ಪ್ರಮೇಯ ಪ್ರಕಾರ ಡಿ ಎಫ್ ಈಸ್ ಈಕ್ವಲ್ ಟು ಅಂದರೆ ಈ ಡಿ ಎಫ್ ಬಾಹು ಬಿ ಸಿ ಬಾಹುಗೆ ಹೋಲಿಸಿದರೆ ಅರ್ಧ ಇರ್ತದೆ। ಆದ್ದರಿಂದ ಡಿ ಎಫ್ ಈಸ್ ಈಕ್ವಲ್ ಟು 1/2 ಬಿ ಸಿ ಅಂತ ಬರೀತೀರಾ, ಅರ್ಧ ಬಿ ಸಿ। ಅದೇ ರೀತಿಯಾಗಿ ಡಿ ಇ ಬಾಹು ಈ ಎ ಸಿ ಬಾಹುಗೆ ಹೋಲಿಸಿದರೆ ಅರ್ಧ ಇರ್ತದೆ। ಆದ್ದರಿಂದ ಡಿ ಇ ಈಸ್ ಈಕ್ವಲ್ ಟು 1/2 ಅಂದರೆ ಅರ್ಧ ಎ ಸಿ। ಮತ್ತು ಇ ಎಫ್ ಈಸ್ ಈಕ್ವಲ್ ಟು ಇ ಎಫ್ ಅನ್ನು ನಾವು ಎ ಬಿ ಬಾಹುಗೆ ಹೋಲಿಸಿದರೆ ಎ ಬಿ ಬಾಹುನ ಅರ್ಧದಷ್ಟು ಇ ಎಫ್ ಇರ್ತದೆ। ಆದ್ದರಿಂದ ಇ ಎಫ್ ಈಸ್ ಈಕ್ವಲ್ ಟು ಅರ್ಧ 1/2 ಎ ಬಿ ಅಂತ ತಾವು ಬರೀತೀರ। ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಭುಜ ಡಿ ಇ ಎಫ್, ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಸಿ ಎ ಬಿ, ಸಿ ಎ ಬಿ ಅಥವಾ ಎ ಬಿ ಸಿ ತ್ರಿಭುಜಗಳಲ್ಲಿ ನಾವು ಈ ಬಾಹುಗಳನ್ನು ಅನುಪಾತೀಯವಾಗಿ ಬರ್ಕೊಳ್ಳೋಣ। ಡಿ ಎಫ್ ಬಾಗ್ಲೆ ಬಿ ಸಿ, ಈ ಡಿ ಎಫ್ ಬಾಗ್ಲೆ ಬಿ ಸಿ ಈಸ್ ಈಕ್ವಲ್ ಟು ಡಿ ಇ ಬಾಗ್ಲೆ ಸಿ ಎ, ಡಿ ಇ ಬಾಗ್ಲೆ ಎ ಸಿ ಅಥವಾ ಸಿ ಎ ಈಸ್ ಈಕ್ವಲ್ ಟು ಇ ಎಫ್ ಬಾಗ್ಲೆ ಎ ಬಿ, ಇ ಎಫ್ ಬಾಗ್ಲೆ ಎ ಬಿ। ಈ ಬಾಹುಗಳ ಅನುಪಾತ ಯಾವುದಕ್ಕೆ ಸಮ ಇರ್ತದೆ ಅಂದರೆ 1/2ಕ್ಕೆ ಸಮ ಇರ್ತದೆ। ಯಾಕಂದರೆ ವಿದ್ಯಾರ್ಥಿಗಳೇ, ಈ ತ್ರಿಭುಜ ಎ ಬಿ ಸಿಯ ಬಾಹುಗಳು ಎರಡು ಪಟ್ಟಿದೆ, ಅದೇ ರೀತಿಯಾಗಿ ತ್ರಿಭುಜ ಡಿ ಎಫ್ ದ ಬಾಹುಗಳು ಒಂದು ಪಟ್ಟು ಇದೆ। ಅಂದರೆ ಬಿ ಸಿ ಡಿ ಎಫ್ಗೆ ಹೋಲಿಸಿದರೆ ಎರಡು ಪಟ್ಟಿದೆ, ಸಿ ಎ ಅಥವಾ ಎ ಸಿ ಡಿ ಇಗೆ ಹೋಲಿಸಿದರೆ ಎರಡು ಪಟ್ಟಿದೆ, ಅದೇ ಥರ ಎ ಬಿ ಇ ಎಫ್ಗೆ ಹೋಲಿಸಿದರೆ ಎರಡು ಪಟ್ಟು ಇದೆ। ಈಗ ತಾನೇ ನಾವು ಬರ್ಕೊಂಡಿದ್ದೀವಿ, ಆದ್ದರಿಂದ ಈ ಬಾಹುಗಳ ಅನುಪಾತ 1/2ಕ್ಕೆ ಸಮ ಆಗ್ತದೆ। ವಿದ್ಯಾರ್ಥಿಗಳೇ, ಈ ತ್ರಿಭುಜ ಡಿ ಇ ಎಫ್ ದ ಬಾಹುಗಳು ಮತ್ತು ತ್ರಿಭುಜ ಎ ಬಿ ಸಿಯ ಬಾಹುಗಳಿಗೆ ಹೋಲಿಸಿದರೆ ಈ ಎರಡು ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿ ಇದ್ದಾವೆ। ಆದ್ದರಿಂದ ವಿದ್ಯಾರ್ಥಿಗಳೇ, ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಎ ಬಿ ಸಿಗಳು ಸಮರೂಪಿಗಳು ಆಗ್ತವೆ। ಆದ್ದರಿಂದ ವಿದ್ಯಾರ್ಥಿಗಳೇ, ತ್ರಿಭುಜ ಡಿ ಇ ಎಫ್ ಸಮರೂಪಿ ತ್ರಿಭುಜ ಎ ಬಿ ಸಿ ಅಂತ ಬರ್ಕೊಳ್ತೀರಾ। ವಿದ್ಯಾರ್ಥಿಗಳೇ, ಈ ಎರಡು ತ್ರಿಭುಜಗಳು ಸಮರೂಪಿಗಳು ಅಂದರೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು, ಇದು ಪ್ರಮೇಯ 2.6 ಹೇಳ್ತದೆ। ಆದ್ದರಿಂದ ವಿದ್ಯಾರ್ಥಿಗಳೇ, ಪ್ರಮೇಯ 2.6 ಪ್ರಕಾರ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್, ತ್ರಿಭುಜ ಡಿ ಇ ಎಫ್ ದ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಈಸ್ ಈಕ್ವಲ್ ಟು ಡಿ ಎಫ್ ದ ಬಾಹು। ಇಲ್ಲಿ
ಡಿಇಯನ್ನು ನಾನು ತೆಗೆದುಕೊಂಡಿದ್ದೀನಿ. ಡಿ ಇ ಸ್ಕ್ವಯರ್ ಬಾಗಲೇ ಈ ಡಿಇಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಎ ಸಿ ಇದೆ, ಆದ್ದರಿಂದ ಎ ಸಿ ಸ್ಕ್ವಯರನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಬಾಗಲೇ ವಿಸ್ತೀರ್ಣ ಎ ಬಿ ಸಿ ಇಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ ಡಿ ಇ ಬೆಲೆಯನ್ನು ನಾವು ಈಗ ತಾನೇ ಬರ್ಕೊಂಡಿದ್ದೀವಿ, ಅದು ಎಷ್ಟಿದೆ ಅಂದರೆ ಒಂದು ಬಾಗಲೇ ಎರಡು ಎ ಸಿ ಇದೆ. ಆದ್ದರಿಂದ ಈ ಡಿ ಇದ ಬದಲಾಗಿ ನಾನು ಒಂದು ಬೈ ಎರಡು ಎ ಸಿಯನ್ನು ಬರ್ಕೊಳ್ತಾ ಇದ್ದೀನಿ. ಒಂದು ಬೈ ಎರಡು ಎ ಸಿ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ. ಬಾಗಲೇ ಬಾಗಲೇ ಎ ಸಿ ಸ್ಕ್ವೇರನ್ನು ಹಾಗೆ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಬಾಗಲೇ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಈಸ್ ಈಕ್ವಲ್ ಟು ಒಂದು ಬೈ ಎರಡು ಎ ಸಿ ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್ ಬಾಗಲೇ ಎ ಸಿ ಸ್ಕ್ವೇರನ್ನು ಹಾಗೆ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಅಂಶದಲ್ಲಿ ಒಂದಿದೆ, ಒಂದು ಒಂದಲೇ ಒಂದಾಗ್ತದೆ, ಛೇದದಲ್ಲಿ ಎರಡಿದೆ ಅಂದರೆ ಎರಡು ಎರಡಲೇ ನಾಲ್ಕು ಆಗ್ತದೆ, ಎರಡರ ವರ್ಗ ಎರಡೆರಡಲೇ ನಾಲ್ಕು ಆಗ್ತದೆ, ನಾಲ್ಕನ್ನು ಬರ್ಕೊಂಡಿದ್ದೀನಿ. ಎ ಸಿ ಗುಂಡ್ಲೆ ಎ ಸಿ ಅಂದರೆ ಎ ಸಿ ಸ್ಕ್ವೇರ್ ಅಂದರೆ ಎ ಸಿ ಸ್ಕ್ವೇರ್ ಆಗ್ತದೆ. ಬಾಗಲೇ ಛೇದದಲ್ಲಿ ಎ ಸಿ ಸ್ಕ್ವೇರ್ ಇದೆ, ಎ ಸಿ ಸ್ಕ್ವೇರನ್ನು ಹಾಗೆ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಅಂಶದಲ್ಲಿ ಎ ಸಿ ಸ್ಕ್ವೇರ್, ಛೇದದಲ್ಲಿ ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ನಮಗೆ ಉಳಿದಿರತಕ್ಕಂಥ ಬೆಲೆಗಳು ಒಂದು ಬಾಗಲೇ ನಾಲ್ಕು ನಮಗೆ ಉಳಿತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಬಾಗಲೇ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಈಸ್ ಈಕ್ವಲ್ ಟು ಒಂದು ಬಾಗಲೇ ನಾಲ್ಕು ಅಂತ ಬರೀತೀರಾ. ವಿದ್ಯಾರ್ಥಿಗಳೇ, ಒಂದು ಬೈ ನಾಲ್ಕು ಅಂದರೆ ಈ ಎರಡು ತ್ರಿಭುಜಗಳಿಗೆ ಇರತಕ್ಕಂಥ ಅಂದರೆ ವಿಸ್ತೀರ್ಣಕ್ಕಿರ್ತಕ್ಕಂಥ ಅನುಪಾತ ಒಂದು ಬಾಗಲೇ ನಾಲ್ಕು ಆಗ್ತದೆ. ಆದ್ದರಿಂದ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಅನುಪಾತ ವಿಸ್ತೀರ್ಣ ಎ ಬಿ ಸಿ ಈಸ್ ಈಕ್ವಲ್ ಟು ಒಂದು ಅನುಪಾತ ನಾಲ್ಕು ಅಂತ ಉತ್ತರವನ್ನು ಬರೀತೀರಾ. ಆರನೇ ಪ್ರಶ್ನೆ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಮಧ್ಯರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪಿಗಳು ಆಗಿದ್ದಾವೆ. ವಿದ್ಯಾರ್ಥಿಗಳೇ, ನಾವೀಗ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಈ ಎರಡು ತ್ರಿಭುಜಗಳ ಮಧ್ಯರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿ ಇರುವುದು ಅಂತ ನಾವು ತೋರಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ದತ್ತದಲ್ಲಿ ಕೊಟ್ಟಿದ್ದಾನೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪಿಗಳು ಆಗಿದ್ದಾವೆ. ವಿದ್ಯಾರ್ಥಿಗಳೇ, ಪ್ರಮೇಯ ಎರಡು ಪಾಯಿಂಟ್ ಆರರ ಪ್ರಕಾರ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ವಿಸ್ತೀರ್ಣ ಎ ಬಿ ಸಿ ಬಾಗಲೇ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಈಸ್ ಈಕ್ವಲ್ ಟು ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ಪ್ರಮೇಯ ಎರಡು ಪಾಯಿಂಟ್ ಆರು ಹೇಳ್ತದೆ. ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಎ ಬಿ ಸ್ಕ್ವಯರ್ ಬಾಗಲೇ ಡಿ ಇ ಸ್ಕ್ವಯರ್ ಅಂದರೆ ಎ ಬಿ ಬಾಹುಗೆ ಡಿ ಇ ಬಾಹು ಅನುರೂಪ ಬಾಹು ಆಗ್ತದೆ. ಆದ್ದರಿಂದ ಎ ಬಿ ಸ್ಕ್ವಯರ್ ಬಾಗಲೇ ಡಿ ಇ ಸ್ಕ್ವಯರ್ ಮತ್ತು ಇಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಯಾಕಂದರೆ ಎ ಬಿ ಸಿ ಮತ್ತು ಡಿ ಇ ಎಫ್ ತ್ರಿಭುಜಗಳು ಸಮರೂಪಿಗಳು ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಎ ಬಿ ಬಾಗಲೇ ಡಿ ಇ ಎ ಬಿ ಬಾಗಲೇ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಬಾಗಲೇ ಇ ಎಫ್ ಬಿ ಸಿ ಬಾಹು ಬಾಗಲೇ ಡಿ ಎಫ್ ಈಸ್ ಈಕ್ವಲ್ ಟು ಸಿ ಎ ಬಾಗಲೇ ಎಫ್ ಡಿ ಸಿ ಎ ಅಥವಾ ಎ ಸಿ ಬಾಗಲೇ ಎಫ್ ಡಿ ಅಂದರೆ ಈ ಎರಡು ತ್ರಿಭುಜಗಳು ಸಮರೂಪಿಗಳಂದರೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದ್ದೇ ಇರ್ತವೆ. ವಿದ್ಯಾರ್ಥಿಗಳೇ, ಎ ಬಿ ಬಾಗಲೇ ಡಿ ಇ ಎ ಬಿ ಬಾಗಲೇ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಬಾಗಲೇ ಇ ಎಫ್ ಇದೆ. ನಾನು ಈ ಬಿ ಸಿ ಬಾಗಲೇ ಇ ಎಫ್ ದ ಬದಲಾಗಿ ಬಿ ಸಿ ಬಾಗಲೇ ಇ ಎಫ್ ದ ಬದಲಾಗಿ ಅರ್ಧ ಬಿ ಸಿ ಅಂತ ಬರ್ಕೊಳ್ತಾ ಇದ್ದೀನಿ. ಅಂದರೆ ಅರ್ಧ ಅಂದರೆ ಒಂದು ಬೈ ಎರಡು ಬಿ ಸಿ ಬಾಗಲೇ ಇ ಎಫ್ ದ ಬದಲಾಗಿ ಅರ್ಧ ಇ ಎಫ್ ಅಂತ ಬರ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಬೈ ಎರಡು ಇ ಎಫ್ ಅಂದರೆ ಈ ಥರ ಬರ್ಕೊಂಡ್ರೆ ಬೆಲೆದಲ್ಲಿಯೂ ಕೂಡ ಏನೂ ವ್ಯತ್ಯಾಸ ಆಗಲ್ಲ. ವಿದ್ಯಾರ್ಥಿಗಳೇ, ಬಿ ಸಿಯ ಅರ್ಧ ಈ ಬಿ ಸಿ ಬಾಹುವಿನ ಅರ್ಧ ಅಂದರೆ ಅದು ಬಿ ಎಮ್ ಆಗ್ಬೋದು ಅಥವಾ ಎಮ್ ಸಿ ಆಗ್ಬೋದು. ಆದ್ದರಿಂದ ನಾನು ಬಿ ಎಮ್ ಅಂತ ಬರ್ಕೊಂಡಿದ್ದೀನಿ. ಯಾಕಂದರೆ ಎ ಎಮ್ ಮಧ್ಯರೇಖೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಇ ಎಫ್ ದ ಅರ್ಧ ಇ ಎಫ್ ಬಾಹುವಿನ ಅರ್ಧ ಅದು ಇ ಎನ್ ಆಗ್ಬೋದು ಅಥವಾ ಎನ್ ಎಫ್ ಆಗ್ಬೋದು. ನಾನಿಲ್ಲಿ ಇ ಎನ್ ಅಂತ ಬರ್ಕೊಳ್ತಾ ಇದ್ದೀನಿ. ಬಾಗಲೇ ಇ ಎನ್ ಅಂತ ಬರ್ಕೊಂಡಿದ್ದೀನಿ. ಯಾಕಂದರೆ ಡಿ ಎನ್ ಏನಿದೆ ಮಧ್ಯರೇಖೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಭುಜ ಎ ಬಿ ಎಮ್ ತ್ರಿಭುಜ ಎ ಬಿ ಎಮ್ ಈ ಕಡೆ ಇರತಕ್ಕಂಥ ತ್ರಿಭುಜ ಮತ್ತು ತ್ರಿಭುಜ ಡಿ ಇ ಎನ್ ತ್ರಿಭುಜ ಡಿ ಇ ಎನ್ ಈ ಕಡೆ ಇರತಕ್ಕಂಥ ತ್ರಿಭುಜ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡೋಣ, ಈ ಎರಡು ತ್ರಿಭುಜಗಳನ್ನು ಸಮರೂಪಿಗಳು ಅಂತ ತೋರಿಸೋಣ.
ವಿದ್ಯಾರ್ಥಿಗಳೇ ಇಲ್ಲಿ ಬಿ ಕೋನ ಈ ಕೋನಕ್ಕೆ ಸಮ ಇದೆ ಬಿ ಕೋನ ಈ ಕೋನಕ್ಕೆ ಸಮ ಇದೆ ಯಾಕಂದ್ರೆ ದತ್ತದಲ್ಲಿ ಕೊಟ್ಟಿದ್ದಾನೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್ ಗಳು ಸಮರೂಪಿಗಳು ಅಂತ ಕೊಟ್ಟಿದ್ದಾನೆ ಅಂದ್ರೆ ಅನುರೂಪ ಕೋನಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಆದ್ದರಿಂದ ಎ ಕೋನ ಸಾರಿ ಬಿ ಕೋನ ಈ ಕೋನಕ್ಕೆ ಸಮ ಇರ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎಬಿ ಭಾಗಲೇ ಡಿಇ ಎಬಿ ಭಾಗಲೇ ಡಿಇ ಇಸ್ ಈಕ್ವಲ್ ಟು ಬಿಎಂ ಭಾಗಲೇ ಇಎನ್ ಬಿಎಂ ಭಾಗಲೇ ಇಎನ್ ಈಗ ತಾನೇ ನಾವು ಇಲ್ಲಿ ಸಾಧನೆ ಮಾಡಿದ್ದೇವೆ ಎಬಿ ಭಾಗಲೇ ಡಿಇ ಇಸ್ ಈಕ್ವಲ್ ಟು ಬಿಎಂ ಭಾಗಲೇ ಇಎನ್ ವಿದ್ಯಾರ್ಥಿಗಳೇ ಈ ತ್ರಿಭುಜ ಎಬಿಎಂ ಮತ್ತು ತ್ರಿಭುಜ ಡಿಇಎನ್ ಗಳಲ್ಲಿ ಒಂದು ಕೋನ ಸಮನಾಗಿದೆ ಮತ್ತು ಇಲ್ಲಿ ಎರಡು ಬಾಹುಗಳು ಸಮಾನುಪಾತದಲ್ಲಿ ಇದ್ದಾವೆ ವಿದ್ಯಾರ್ಥಿಗಳೇ ಬಾಹು ಕೋನ ಬಾಹುವಿನ ನಿಯಮದ ಪ್ರಕಾರ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎಬಿಎಂ ತ್ರಿಭುಜ ಡಿಇಎನ್ ಗಳು ಸಮರೂಪಿಗಳು ಆಗ್ತವೆ ಆದ್ದರಿಂದ ತ್ರಿಭುಜ ಎಬಿಎಂ ತ್ರಿಭುಜ ಎಬಿಎಂ ಸಮರೂಪಿ ತ್ರಿಭುಜ ಡಿಇಎನ್ ತ್ರಿಭುಜ ಡಿಇಎನ್ ವಿದ್ಯಾರ್ಥಿಗಳೇ ಎಸ್ ಎ ಎಸ್ ಅಂದರೆ ಸೈಡ್ ಆ್ಯಂಗಲ್ ಸೈಡ್ 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 ಇದೊಂದು ಆ್ಯಂಗಲ್ ಕೋನ ಅಂದರೆ ಬಾಹು ಕೋನ ಬಾಹು ಸಮರೂಪತೆ ನಿರ್ಧಾರಕ ಗುಣ ಅಂತ ಕಾರಣವನ್ನು ಕೊಡ್ತೀರ ವಿದ್ಯಾರ್ಥಿಗಳೇ ಎ ಬಿ ಭಾಗಲೇ ಡಿಇ ಅಂದರೆ ಈ ಎರಡು ತ್ರಿಭುಜಗಳು ಸಮರೂಪಿಗಳಂದರೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ ಆದ್ದರಿಂದ ಎ ಬಿ ಭಾಗಲೇ ಡಿಇ ಎ ಬಿ ಭಾಗಲೇ ಡಿಇ ಇಸ್ ಈಕ್ವಲ್ ಟು ಎ ಎಂ ಭಾಗಲೇ ಡಿಎನ್ ಅಂದರೆ ಎ ಎಮ್ಮು ಡಿ ಎನ್ಗೆ ಅನುರೂಪ ಬಾಹು ಆಗ್ತದೆ ಆದ್ದರಿಂದ ಎ ಎಂ ಭಾಗಲೇ ಡಿಎನ್ ಅಂತ ಬರೀತೀರ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಎಂ ತ್ರಿಭುಜ ಎ ಬಿ ಎಂ ಸಮರೂಪಿ ತ್ರಿಭುಜ ಡಿಇಎನ್ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸಮರೂಪಿಗಳಂದರೆ ಇವುಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ಪ್ರಮೇಯ 2.6 ಹೇಳ್ತದೆ ಆದ್ದರಿಂದ ತ್ರಿಭುಜ ಎಬಿಎಂ ಸಮರೂಪಿ ತ್ರಿಭುಜ ಡಿಇಎನ್ ತ್ರಿಭುಜ ಎಬಿಎಂ ಸಮರೂಪಿ ತ್ರಿಭುಜ ಡಿಇಎನ್ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸಮರೂಪಿಗಳು ಅಂದರೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿ ಇರುವುದು ಅಂತ ಪ್ರಮೇಯ 2.6 ಹೇಳ್ತದೆ ವಿದ್ಯಾರ್ಥಿಗಳೇ ವಿಸ್ತೀರ್ಣ ತ್ರಿಭುಜ ಎಬಿಸಿ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಭಾಗಲೇ ತ್ರಿಭುಜ ಡಿಇಎಫ್ ವಿಸ್ತೀರ್ಣ ತ್ರಿಭುಜ ಡಿಇಎಫ್ ಇಸ್ ಈಕ್ವಲ್ ಟು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂದರೆ ಎ ಬಿ ಸ್ಕ್ವಯರ್ ಭಾಗಲೇ ಡಿ ಇ ಸ್ಕ್ವಯರ್ ಎ ಬಿ ಸ್ಕ್ವಯರ್ ಭಾಗಲೇ ಡಿ ಇ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಎಮ್ ಸ್ಕ್ವಯರ್ ಭಾಗಲೇ ಡಿ ಎನ್ ಸ್ಕ್ವಯರ್ ಎ ಎಮ್ ಸ್ಕ್ವಯರ್ ಭಾಗಲೇ ಡಿ ಎನ್ ಸ್ಕ್ವಯರ್ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಮಧ್ಯರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ನಾವೀಗ ಈ ಸಾಧನೆಯನ್ನು ಮಾಡಿದ್ದೇವೆ ಅಭ್ಯಾಸದಲ್ಲಿರುವ 7ನೇ ಪ್ರಶ್ನೆ ವರ್ಗದ ಒಂದು ಬಾಹುವಿನ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವು ಅದೇ ವರ್ಗದ ಒಂದು ಕರ್ಣದ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ವರ್ಗವನ್ನು ನಾನು ಹಾಕ್ಕೊಂಡಿದ್ದೀನಿ ವರ್ಗ ಅಂದರೆ ಚೌಕ ಚೌಕ ಎ ಬಿ ಸಿ ಡಿ ಈ ಒಂದು ಚೌಕದಲ್ಲಿ ವರ್ಗದಲ್ಲಿ ಈ ಒಂದು ವರ್ಗದ ಒಂದು ಬಾಹುವಿನ ಮೇಲೆ ಇರ್ತಕ್ಕಂಥ ಸಮಬಾಹು ತ್ರಿಭುಜ ಅದು ಎ ಪಿ ಬಿ ಅಂದರೆ ಈ ಒಂದು ಬಾಹುವಿನ ಮೇಲೆ ಸಮಬಾಹು ತ್ರಿಭುಜ ಇದೆ ಅಂದರೆ ಸಮಬಾಹು ತ್ರಿಭುಜ ಅಂದರೆ ಈ ತ್ರಿಭುಜದ ಮೂರು ಬಾಹುಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ವರ್ಗದಲ್ಲಿ ಎ ಬಿ ಸಿ ಡಿ ಒಂದು ವರ್ಗದಲ್ಲಿ ಎ ಸಿ ಕರ್ಣ ಇದೆ ಈ ಕರ್ಣದ ಮೇಲೆ ಕೂಡ ಒಂದು ಸಮಬಾಹು ತ್ರಿಭುಜ ಇದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಕರ್ಣ ಎ ಸಿ ಇದೆ ಈ ಕರ್ಣದ ಉದ್ದದಷ್ಟೇ ಇನ್ನುಳಿದಿರ್ತಕ್ಕಂಥ ಎರಡು ಬಾಹುಗಳಿಂದ ಉಂಟಾಗಿರ್ತಕ್ಕಂಥ ಒಂದು ತ್ರಿಭುಜ ಅದು ಸಮಬಾಹು ತ್ರಿಭುಜ ತ್ರಿಭುಜ ಎ ಕ್ಯೂ ಸಿ ಒಂದು ಸಮಬಾಹು ತ್ರಿಭುಜ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಶ್ನೆಯಲ್ಲಿ ತ್ರಿಭುಜ ಎ ಪಿ ಬಿ ಅಂದರೆ ಒಂದು ಬಾಹುವಿನ ಮೇಲೆ ಇರತಕ್ಕಂಥ ಈ ತ್ರಿಭುಜದ ವಿಸ್ತೀರ್ಣ ಈ ಒಂದು ಕರ್ಣದ ಮೇಲಿರ್ತಕ್ಕಂಥ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟಿರುವುದು ಅಂತೇಳಿ ನಾವು ಸಾಧನೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಪಿ ಬಿ ತ್ರಿಭುಜ ಎ ಪಿ ಬಿ ಈ ಬಾಹುವಿನ ಮೇಲೆ ಇರತಕ್ಕಂಥ ತ್ರಿಭುಜ ಮತ್ತು ತ್ರಿಭುಜ ಎ ಕ್ಯೂ ಸಿ ಈ ಕರ್ಣದ ಮೇಲಿರ್ತಕ್ಕಂಥ
ತ್ರಿಭುಜ ಎ ಕ್ಯೂ ಸಿ ಈ ಎರಡು ತ್ರಿಭುಜಗಳು ಸಮಬಾಹು ತ್ರಿಭುಜಗಳಾಗಿದ್ದಾವೆ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸಮಬಾಹು ತ್ರಿಭುಜಗಳಂದರೆ ಈ ಎರಡು ತ್ರಿಭುಜಗಳು ಸಮರೂಪಿಗಳು ಆಗಿರ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ತ್ರಿಭುಜ ಎ ಪಿ ಬಿ ತ್ರಿಭುಜ ಎ ಪಿ ಬಿ ಸಮರೂಪಿ ತ್ರಿಭುಜ ಎ ಕ್ಯೂ ಸಿ ತ್ರಿಭುಜ ಎ ಕ್ಯೂ ಸಿ ಯಾಕಂದರೆ ಆ್ಯಂಗಲ್ 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 ಕೋನ 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 ಸಮರೂಪತೆಯ ನಿರ್ಧಾರಕ ಗುಣ ಅಂತ ಕಾರಣವನ್ನು ಕೊಡ್ತೀರ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸಮರೂಪಿಗಳು ಅಂದರೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ಪ್ರಮೇಯ 2.6 ಹೇಳ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ವಿಸ್ತೀರ್ಣ ತ್ರಿಭುಜ ಎ ಕ್ಯೂ ಸಿ ವಿಸ್ತೀರ್ಣ ತ್ರಿಭುಜ ಎ ಕ್ಯೂ ಸಿ ಬಾಗಲೇ ವಿಸ್ತೀರ್ಣ ತ್ರಿಭುಜ ಎ ಪಿ ಬಿ ವಿಸ್ತೀರ್ಣ ತ್ರಿಭುಜ ಎ ಪಿ ಬಿ ಈಸ್ ಈಕ್ವಲ್ ಟು ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುವುದು ಅಂತ ಪ್ರಮೇಯ ಹೇಳ್ತದೆ ಆದ್ದರಿಂದ ಎ ಸಿ ಸ್ಕ್ವಯರ್ ಬಾಗಲೇ ಎ ಬಿ ಸ್ಕ್ವಯರ್ ಎ ಸಿ ಸ್ಕ್ವಯರ್ ಬಾಗಲೇ ಅಂದರೆ ಎ ಸಿಗೆ ಅನುರೂಪವಾಗಿರುವ ಬಾಹು ಎ ಬಿ ಇದೆ ಆದ್ದರಿಂದ ಎ ಸಿ ಸ್ಕ್ವಯರ್ ಬಾಗಲೇ ಎ ಬಿ ಸ್ಕ್ವಯರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವಿಸ್ತೀರ್ಣ ಎ ಕ್ಯೂ ಸಿ ವಿಸ್ತೀರ್ಣ ಎ ಕ್ಯೂ ಸಿ ಬಾಗಲೇ ವಿಸ್ತೀರ್ಣ ತ್ರಿಭುಜ ಎ ಪಿ ಬಿಯನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಎ ಸಿ ಸ್ಕ್ವೇರ್ ಇದೆ ಅಂದರೆ ಎ ಸಿ ಅಂದರೆ ಕರ್ಣ ವಿದ್ಯಾರ್ಥಿಗಳೇ ಒಂದು ಚೌಕದ ಕರ್ಣವನ್ನು ನಾವು ಯಾವ ರೀತಿ ಬರ್ಕೊಳ್ಬೋದಂದರೆ ಆ ಚೌಕದ ಒಂದು ಬಾಹು ಮತ್ತು ರೂಟ್ ಎರಡರ ಗುಣಲಬ್ಧಕ್ಕೆ ಆ ಒಂದು ಚೌಕದ ಕರ್ಣ ಸಮನಾಗಿ ಇರ್ತದೆ ಆದ್ದರಿಂದ ಎ ಸಿ ಕರ್ಣವನ್ನು ನಾನು ರೂಟ್ ಎರಡು ಗುಣಲೆ ಒಂದು ಬಾಹು ಅಂದರೆ ಇಲ್ಲಿ ನಾನು ಎ ಬಿ ಬಾಹುವನ್ನು ತೆಗೆದುಕೊಂಡಿದ್ದೀನಿ ಎ ಬಿಯನ್ನು ನಾನು ಬರ್ಕೊಂಡಿದ್ದೀನಿ ಅಂದರೆ ಒಂದು ಬಾಹು ಎ ಬಿ ಮತ್ತು ರೂಟ್ ಎರಡರ ಗುಣಲಬ್ಧ ಚೌಕದ ಕರ್ಣಕ್ಕೆ ಸಮನಾಗಿ ಇರ್ತದೆ ಆದ್ದರಿಂದ ಎ ಸಿ ಸ್ಕ್ವೇರ್ನ ಬದಲಾಗಿ ನಾನು ರೂಟ್ ಎರಡು ಎ ಬಿ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಬಾಗಲೇ ಎ ಬಿ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಅಂಶದಲ್ಲಿ ರೂಟ್ ಎರಡಿದೆ ಮತ್ತು ಹೋಲ್ ಸ್ಕ್ವೇರ್ ಇದೆ ಈ ರೂಟು ಮತ್ತು ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಉಳಿದಿರತಕ್ಕಂಥ ಬೆಲೆ ಎರಡು ಉಳಿತದೆ ಅದೇ ರೀತಿಯಾಗಿ ಎ ಬಿ ಸ್ಕ್ವೇರ್ ಇದೆ ಛೇದದಲ್ಲಿ ಕೂಡ ಎ ಬಿ ಸ್ಕ್ವೇರ್ ಇದೆ ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಈ ಎ ಬಿ ಸ್ಕ್ವೇರ್ನ ಸಹಗುಣಕ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ ಆದ್ದರಿಂದ ಛೇದದಲ್ಲಿ ನಾನು ಒಂದನ್ನು ಬರ್ಕೊಂಡಿದ್ದೀನಿ ವಿಸ್ತೀರ್ಣ ಎ ಕ್ಯೂ ಸಿ ವಿಸ್ತೀರ್ಣ ಎ ಕ್ಯೂ ಸಿ ಬಾಗಲೇ ವಿಸ್ತೀರ್ಣ ಎ ಪಿ ಬಿ ವಿಸ್ತೀರ್ಣ ಎ ಪಿ ಬಿ ಈಸ್ ಈಕ್ವಲ್ ಟು ಎರಡು ಅನುಪಾತ ಒಂದಿದೆ ವಿದ್ಯಾರ್ಥಿಗಳೇ ಎ ಕ್ಯೂ ಸಿದ ವಿಸ್ತೀರ್ಣ ಎರಡು ಪಟ್ಟಿದೆ ತ್ರಿಭುಜ ಎ ಪಿ ಬಿದ ವಿಸ್ತೀರ್ಣ ಒಂದು ಪಟ್ಟಿದೆ ಅಥವಾ ನಾವು ವಿಸ್ತೀರ್ಣ ಎ ಪಿ ಬಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಪಿ ಬಿ ಈಸ್ ಈಕ್ವಲ್ ಟು ಅರ್ಧ ಅಂದರೆ 1/2 ವಿಸ್ತೀರ್ಣ ಎ ಕ್ಯೂ ಸಿ ವಿಸ್ತೀರ್ಣ ಎ ಕ್ಯೂ ಸಿ ಅಂತ ಕೂಡ ನಾವು ಬರ್ಕೊಳ್ಬೋದು ವಿದ್ಯಾರ್ಥಿಗಳೇ ಒಂದು ಚೌಕದ ಒಂದು ಬಾಹುವಿನ ಮೇಲೆ ಇರತಕ್ಕಂಥ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅದು ಆ ಚೌಕದ ಕರ್ಣದ ಮೇಲೆ ಇರತಕ್ಕಂಥ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟಿರುವುದು ಅಂದರೆ 1/2 ಇರುವುದು ಅಂತ ಪ್ರಶ್ನೆಯಲ್ಲಿ ಸಾಧನೆ ಮಾಡ್ರಿ ಅಂತ ಹೇಳಿದ್ದಾನೆ ನಾವೀಗ ಈ ಸಾಧನೆಯನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿ ಉಳಿದಿರುವ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ನೋಡೋಣ.